ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ. ಪ್ರಮುಖ ಮೂರು ವಿಚಾರಕ್ಕಾಗಿ ಈ ಪತ್ರಿಕಾ ಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಬಳಿಕ ಮೊದಲನೆಯ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಸಮಾವೇಶಕ್ಕೆ ನಡೆಸಿದ ನಾಡಿನಿಂದ ಈ ಸಮಾವೇಶಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಎರಡನೆಯ ವಿಚಾರ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ನಮ್ಮ ನೆಲ ಭಾಷೆ ಗಡಿಗಳ ವಿಚಾರ. ಈ ದೇಶದಲ್ಲಿ ಭಾಷೆಗಳ ಕುರಿತಂತೆ ಯಾವುದೇ ತಕರಾರು ಇಲ್ಲ. ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿ ಸುವರ್ಣ ಸೌಧವನ್ನ ನಿರ್ಮಿಸಿ ಭಾಷೆ ವಿಚಾರವಾಗಿ ಗಟ್ಟಿಯಾಗಿ ನಿಂತಿದೆ. ಮಹಾದಲ್ಲಿ ಬಿಜೆಪಿ ಇದೆ, ಕರ್ನಾಟಕದಲ್ಲಿಯೂ ಬಿಜೆಪಿ ಸರ್ಕಾರ ಇದೆ. ಎಲ್ಲ ಕನ್ನಡಿಗರ ಶಾಂತಿ ನೆಮ್ಮದಿಯನ್ನ ಕೆಡಿಸುವ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಐಕ್ಯತೆ ಮೂಡಿಸಲು ಪ್ರಯತ್ನಿಸ್ತಾ ಇದೆ. ಮಹಾ ಸರ್ಕಾರ ಕರ್ನಾಟಕಕ್ಕೆ ಸೇರಿದ 800ಕ್ಕೂ ಅಧಿಕ ಹಳ್ಳಿಗಳಿಗೆ ಸಹಾಯ ಮಾಡಲು ಮುಂದಾಗಿದೆ. ಇದು ಚುನಾವಣೆಯ ಗಿಮಿಕ್ ಅಷ್ಟೇ, ಸಿಎಂಗೆ ಹೇಳೋದು ಇಷ್ಟೇ. ನಮ್ಮ ರಾಜ್ಯದ ಸ್ವಾಭಿಮಾನವನ್ನ ಅಡವಿಟ್ಟಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಬಂದು ಆಡಳಿತ ಮಾಡುವಂತಾಗಿದೆ. 356 ಆರ್ಟಿಕಲ್ ಪ್ರಕಾರ ಮಹಾರಾಜ್ಯ ಸರ್ಕಾರವನ್ನ ವಜಾ ಮಾಡಬೇಕು. ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಬಂದು ಹಸ್ತಕ್ಷೇಪ ಮಾಡಿದ್ದಾರೆ, ಇದು ಖಂಡನೀಯವಾಗಿದೆ. ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸರ್ಕಾರವನ್ನ ವಜಾಗೊಳಿಸಬೇಕು. ಮೂರನೇ ವಿಚಾರ, ಬಿಜೆಪಿ ನಾಯಕ ಮೋಹನ್ ನಿಂಬೇಕಾಯಿಗೆ ಕುರಿತು ಹೇಳಬೇಕಾಗಿದೆ. ಈ ಹಿಂದೆ ಅವರು ಬಿಜೆಪಿಯಲ್ಲಿ ಉನ್ನತ ಹುದ್ದೆಯನ್ನ ನಿಭಾಯಿಸಿದ್ದಾರೆ. ಸದ್ಯ ಯಾವ ಷರತ್ತು ಇಲ್ಲದೆ ಬಿಜೆಪಿ ಭ್ರಷ್ಟಾಚಾರಕ್ಕೆ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿಕೊಂಡು ಕಾಂಗ್ರೆಸ್ ಸೇರಲಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ. ಇವತ್ತು ಮೂರು ವಿಚಾರಕ್ಕೆ ನಾವು ಮಾಧ್ಯಮ ಗೋಷ್ಠಿಯನ್ನ ಕರೆದಿದ್ದೇವೆ. ಒಂದು, ರಾಹುಲ್ ಗಾಂಧಿಯವರು ಹೊರಗಡೆ ಮಾಡೋಣ ಅಂತ ಹೇಳಿದೆ, ನೀವೇ ಹೊರಗಡೆ ಮಾಡಿ ಅಂತ ಹೇಳಿದ, ಹಾಗೆ ಯಾರು ಸೇರಿಸಿಲ್ಲ. ಒತ್ತಡ ತಪ್ಪಿಸಬೇಕು. ಇದು ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲ ಸಾಹೇಬರು, ವರ್ಕಿಂಗ್ ಕಮಿಟಿ ಮೆಂಬರ್ ಮುನಿಯಪ್ಪನವರು, ಎಂಬಿ ಪಾಟೀಲ್ ಅವರು, ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀನಿವಾಸ ಅವರು, ನಮ್ಮ ಕಾರ್ಯದರ್ಶಿಗಳಂತ ಸತೀಶ್ ಜಾರಕಿಹೊಳಿ ಅವರು, ಸಲೀಂ ಮೊಹಮ್ಮದ್ ಅವರು, ಎಐಸಿಸಿಯ ಕಾರ್ಯದರ್ಶಿಯಾದಂತ ನಮ್ಮ ವಿಶ್ವನಾಥನ್ ಅವರು, ಮತ್ತು ಹೊಸದಾಗಿ ಒಬ್ಬ ಪ್ರತಿನಿಧಿ ಕಾಣ್ತಾ ಇದ್ದಾರೆ, ಮಾಜಿ ಎಂಎಲ್ಸಿ ಅವರು ಮೋಹನ್ ದೀಪಿಕಾಯಿ ಅವರು, ಎಲ್ಲ ಕೂಡ ಇವತ್ತು ತಮ್ಮ ಮುಂದೆ ಕಾಣ್ತಾ ಇದ್ದೇವೆ. ಈ ಮಾಧ್ಯಮ ಗೋಷ್ಠಿ ಕರೆದಂತದ್ದು ಎರಡು ಪ್ರಮುಖವಾದಂತ ಮೂರು ಪ್ರಮುಖವಾದಂತ ವಿಚಾರಗಳು.